ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಾವು ಡಾಕ್ಟರ್ ಶಿಲ್ಪಾ ಅವ್ರನ್ನ ಮಾತಾಡಿಸಿ ಈ ಮಾರುಕಟ್ಟೆ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿರ್ತವೆ, ಅದರಲ್ಲೂ ಒಪ್ಪಂದದ ಮಾರುಕಟ್ಟೆ ಅಂದರೆ ಹೇಗೆ ಮತ್ತು ಯಾವ ರೀತಿ ಒಂದು ಒಪ್ಪಂದದ ಮಾರುಕಟ್ಟೆ ಇರುತ್ತೆ, ಅಂದರೆ ಒಪ್ಪಂದ ಮಾಡಿಕೊಂಡು ಯಾವ ರೀತಿ ಒಂದು ನಾವು ಬೆಳೆಯನ್ನು ಬೆಳಿಬೋದು, ಅದರಲ್ಲಿ ನಮ್ಮದೇ ಆದ ಒಂದು ನಾವೇನು ಉತ್ಪನ್ನಗಳನ್ನು ರೆಡಿ ಮಾಡಿರ್ತೀವೋ ಅದನ್ನು ನಮ್ಮದೇ ಆದ ಒಂದು ವೆಬ್ಸೈಟಲ್ಲಿ ಯಾವ ರೀತಿ ಮಾರ್ಬೋದು, ಯಾವ್ಯಾವ ವೆಬ್ಸೈಟ್ಗಳಿದ್ದಾವೆ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಇಂದಿನ ದಿನ ನಾವು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರಲ್ಲಿದ್ದೀನಿ. ನಾವು ಹಿರಿಯ ಕ್ಷೇತ್ರ ಅಧೀಕ್ಷಕರಾಗಿ ಇಲ್ಲಿ ಕಳೆದ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ವಲಯ ಕೃಷಿ ತೋಟಗಾರಿಕೆ ಮತ್ತು ಸಂಶೋಧನಾ ಕೇಂದ್ರದ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಇದು ಸ್ಟಾರ್ಟ್ ಆಗಿರೋದು 1916 ಸ್ಟಾರ್ಟ್ ಆಗಿದೆ. ಸೊ ಇವಾಗ ಅಂದರೆ ಅದು 100 ವರ್ಷ ಪೂರೈಸಿದೆ. ಇದೇ ಅಕ್ಟೋಬರ್ ಮತ್ತು 6 ಮತ್ತು 7 ತಾರೀಕು ಇದರದ್ದು ಶತಮಾನೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು CM ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಸೊ ಈ ಒಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರವು ರೈತರಿಗೆ ಬೇಕಾದ ಎಲ್ಲ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಮ್ಮದು ಮೊದಲು ಪ್ರಾಮುಖ್ಯತೆ ಅಂದರೆ ಪ್ರಯೋಗಗಳನ್ನು ನಾವಿಲ್ಲಿ ಕಂಡಕ್ಟ್ ಮಾಡ್ತೀವಿ. ಸೊ ಮೇನಾಗಿ ಶೇಂಗಾ ಮತ್ತು ಸಿರಿಧಾನ್ಯಗಳು, ಮೆಕ್ಕೆಜೋಳ, ಟೊಮ್ಯಾಟೊ, ಈರುಳ್ಳಿ, ಸೊ ಈ ಥರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನೇನು ಒಂದು ಅಂಶಗಳಿರಬೇಕು, ಎಲ್ಲ ಅಂಶಗಳು ಈ ಒಂದು ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿದೆ. ಸೊ ನಾವು ನೋಡ್ಬೋದು ಕೃಷಿ ಉತ್ಪನ್ನಗಳು ಏನಂದರೆ ಸಿರಿಧಾನ್ಯಗಳಾಗಿರ್ಬೋದು, ತೋಟಗಾರಿಕೆ ಉತ್ಪನ್ನ ಬೆಳೆಗಳಿಗೆ ಬಂದರೆ ನಾವು ತೆಂಗು, ಬಾಳೆ, ಅಡಿಕೆ ಮತ್ತು ಪೇರಲ ಮತ್ತು ಸಪೋಟ ಈ ಥರ ಎಲ್ಲ ಬೆಳೆಗಳನ್ನು ಅಳವಡಿಸಿ ನಾವೊಂದು ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ನಾವು ನಮ್ಮಲ್ಲಿ ಹಸು ಸಾಕಾಣಿಕೆ ಮತ್ತು ಕುರಿ ಮತ್ತು ಆಡು ಸಾಕಾಣಿಕೆಯನ್ನು ನಾವು ಕೈಗೊಳ್ತಾ ಇದ್ದೀವಿ, ಅದ್ರ ಜೊತೆಗೆ ಮೀನು ಸಾಕಾಣಿಕೆ. ಸೊ ಏನಂದರೆ ನಮ್ಮ ಒಂದು ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಮಗ್ರ ಕೃಷಿ ಪದ್ಧತಿ ಎಲ್ಲ ಒಂದು ಘಟಕಗಳು ಅಥವಾ ಅದರದ್ದು ಒಂದು ಭಾಗಗಳು ಇಲ್ಲಿ ಇದ್ದಾವೆ. ಇದಿಷ್ಟು ನಮ್ಮ ಒಂದು ಬಬ್ಬೂರು ಫಾರ್ಮ್ದ ಇಂಟ್ರೊಡಕ್ಷನ್ನು. ಸೊ ಈ ಒಂದು ಇದು ಬಿಟ್ಟು ನಾವು ಮೇನಾಗಿ ಬರಬೇಕಂದ್ರೆ ಈ ಒಂದು ವಿಭಾಗದಲ್ಲಿ ಮಾತಾಡೋದಾದರೆ ಕೃಷಿ ಮಾರುಕಟ್ಟೆ ಬಗ್ಗೆ ನಾವು ಹೇಳಲು ಇಷ್ಟಪಡ್ತೀನಿ. ಕೃಷಿ ಮಾರುಕಟ್ಟೆ ಅಂದರೆ ನಮಗೆಲ್ಲ ರೈತರಿಗೂ ಗೊತ್ತಿರ್ಬೋದು, ಕೃಷಿ ಮಾರುಕಟ್ಟೆ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋದಲ್ಲ, ಹಳೇದೇ ಮಾರುಕಟ್ಟೆ ಅಂದರೆ ತುಂಬ ಹಳೆಯದೇ ಒಂದು ವಿಷಯ. ಬಟ್ ಅದು ಹೇಗಾಗಿದೆ ಅಂದರೆ ಸಂದರ್ಭಗಳಿಗೆ ಮತ್ತು ಸಮಯಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗ್ತಾ ಇದೆ. ಸೊ ನಮಗೆಲ್ಲ ಗೊತ್ತಿರ್ಬೋದು ಮಾರುಕಟ್ಟೆ ಅಂದರೆ ಕೊಂಡುಕೊಳ್ಳುವವರು ಮತ್ತು ಮಾರಾಟಗಾರರು ಒಂದು ನಿರ್ದಿಷ್ಟ ಒಂದು ಪ್ರದೇಶದಲ್ಲಿ ಬಂದು ಉತ್ಪನ್ನಗಳ ಜೊತೆಗೆ ಒಂದು ಹಣಕಾಸಿನ ಎಕ್ಸ್ಚೇಂಜ್ ಆಗುತ್ತೆ, ಅದಕ್ಕೆ ನಾವು ಮಾರುಕಟ್ಟೆ ಅಂತ ಕರಿತೀವಿ. ಸೊ ಮಾರುಕಟ್ಟೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಪಡಿತಾ ಇದೆ ಇವಾಗಿನ ಇದರೊಳಗಂದರೆ ನಾವು ಏನು ಹೇಳ್ತೀವಿ, ರೈತರು 3 ತಿಂಗಳು 6 ತಿಂಗಳು ಅಥವಾ 1 ವರ್ಷಗಟ್ಟಲೆ ಏನು ಪರಿಶ್ರಮ ಪಟ್ಟು ಬೆಳೆಗಳನ್ನು ಬೆಳೀತಾರೆ, ಸೊ ಅದು ಅವರಿಗೆ ಒಂದು ಲಾಭದಾಯಕ ಆಗಬೇಕಂದ್ರೆ ಅವರು ಮಾರುಕಟ್ಟೆಯಲ್ಲಿ ಒಂದು ನಿಖರವಾದ ಅಥವಾ ಲಾಭದಾಯಕ ಬೆಲೆ ಸಿಕ್ಕಾಗ ಮಾತ್ರ ಅದು ಅವರಿಗೆ ಲಾಭ ಆಗುತ್ತೆ. ಸೊ ಹಾಗಾಗಿ ರೈತರು ಉತ್ಪನ್ನಗಳನ್ನು ಬೆಳೆಯೋದು ಎಷ್ಟು ಪ್ರಾಮುಖ್ಯತೆ ಇದೆ, ಸೊ ಅದೇ ರೀತಿ ಒಂದು ಮಾರುಕಟ್ಟೆ ಮಾಡುವುದು ತುಂಬ ಒಂದು ಪ್ರಾಮುಖ್ಯತೆ ಇದೆ. ಯಾಕಂದರೆ ನಾವು ಹೇಳ್ತೀವಿ ಎಷ್ಟೇ ಬೆಳೆದ್ರೂ ಅವರಿಗೆ ಒಂದು ಮಾರುಕಟ್ಟೆಯಲ್ಲಿ ನಿಖರವಾದ ಬೆಲೆ ಅಥವಾ ಲಾಭದಾಯಕ ಬೆಲೆ ಸಿಕ್ಕಿಲ್ಲ ಅಂತಂದರೆ ಅವ್ರ ಪರಿಶ್ರಮಕ್ಕೆ ಒಂದು ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಮಾರುಕಟ್ಟೆ ಅಂತ ಬಂದಾಗ ನಾವು ರೈತರು ಏನು ಮಾಡ್ತಿದ್ದಾರೆ ಬರೀ ಬೆಳೆಯೋದು ಮಾತ್ರ ಅವ್ರದ್ದು ಕೆಲಸ ಅಂತ ಹೇಳ್ತಿದ್ದಾರೆ. ಬಟ್ ಈಗಿನ ಸಂದರ್ಭದಲ್ಲಿ ರೈತರು ಬರೀ ಉತ್ಪಾದಕರಾಗದೆ ಒಬ್ಬ ಮಾರುಕಟ್ಟೆಗಾರರು ಅಥವಾ ಮಾರಾಟಗಾರರಾಗಿ ಕಾರ್ಯನಿರ್ವಹಿಸೋದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನಾವು ಬೆಳೆದ ಬೆಳೆಯನ್ನು ಯಾರಿಗೂ ದಲ್ಲಾಳಿಗಳಿಗೆ ಅಥವಾ ನಾವು ಮಧ್ಯವರ್ತಿಗಳಿಗೆ ಕೊಟ್ಟು ನಾವು ಕಡಿಮೆ ಲಾಭ ರೈತರು ಪಡಿತಾ ಇದ್ದಾರೆ. ಸೊ ಅದೇ ಏನು ಅವರು ಮಧ್ಯವರ್ತಿಗಳು ಏನು ಮಾಡ್ತಾ ಇದ್ದಾರೆ ಅದರಿಂದ ಲಾಭ ತಗೊಳ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ನಾವು ನೋಡಿದಾಗ
ರೈತರೆ ಒಬ್ಬರು ಮಾರಾಟಗಾರ ಆದಾಗ ಮಾತ್ರ ಅದು ಲಾಭದಾಯಕ ಆಗುತ್ತೆ ಕೃಷಿ ಅಥವಾ ಯಾವುದೇ ಆಯ್ತು ಕೃಷಿ ಉತ್ಪನ್ನ ಅಥವಾ ತೋಟಗಾರಿಕೆ ಉತ್ಪನ್ನಗಳು ಯಾವುದೇ ಆದರೂ ಅದು ಮಾರಾಟಗಾರರಾಗಿ ರೈತರು ಒಂದು ಪರಿಶ್ರಮ ಪಡಬೇಕು ಅಂದ್ರೆ ಬೆಳೆಯಕ್ಕೆ ಏನು ಶ್ರಮ ಹಾಕ್ತಿದ್ದಾರೆ ಅದರಲ್ಲಿ ಅರ್ಧ ಭಾಗ ರೈತರು ಮಾರಾಟ ಮಾಡಕ ಹಾಕಿದ್ರೆ ಅದು ಸಂಪೂರ್ಣ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ನಾವೇ ರೈತರು ಏನು ಮಾಡ್ತಾರೆ ಯಾವುದೋ ಒಂದು ಲೋಕಲ್ ಅಲ್ಲಿರೋ ಒಂದು ಮಾರ್ಕೆಟ್ ಗೆ ದಲ್ಲಾಳಿಗಳಿಗೆ ಕೊಟ್ಟುಬಿಟ್ಟು ಅವರ ಉತ್ಪನ್ನಗಳನ್ನು ಕೊಟ್ಟುಬಿಟ್ಟು ಸುಮ್ಮನೆ ಆಗ್ತಾ ಇದ್ದಾರೆ ಬಟ್ ಅದನ್ನ ಮಾರಾಟ ಮಾಡಿ ಅವರೇ ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಅದಕ್ಕೆ ಅಧಿಕ ಲಾಭ ಆಗುತ್ತೆ ಸೊ ಇವಾಗ ನಾವೇನು ಹೇಳ್ತೀವಿ ಮೊದಲೆಲ್ಲ ಏನಿತ್ತು ಉತ್ಪಾದನೆ ಮಾಡಿದ ನಂತರ ಮಾರಾಟ ಮಾಡೋದು ಒಂದು ಪದ್ಧತಿ ನಮ್ಮಲ್ಲಿತ್ತು ಬಟ್ ಈಗಿನ ಆಧುನಿಕ ಕಾಲದಲ್ಲಿ ಏನಾಗಿದೆ ಮೊದಲು ನಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿ ಆಮೇಲೆ ಅದನ್ನು ಉತ್ಪಾದನೆ ಮಾಡಬಹುದು ಸೊ ನಿಮಗೆ ಅನಿಸಬಹುದು ನಾವು ಉತ್ಪಾದನೆ ಮಾಡದನೆ ಹೇಗೆ ಮಾರುಕಟ್ಟೆ ಮಾಡೋದು ಅಂತ ಸೊ ನೀವು ಯಾವುದೇ ಒಂದು ಬೆಳೆನ ಬೆಳಿಬೇಕಂತ ನೀವು ಡಿಸೈಡ್ ಆದಾಗ ಅದನ್ನ ನಾವು ಫಸ್ಟ್ ಮಾರುಕಟ್ಟೆ ಅಧ್ಯಯನ ಮಾಡಬೇಕು ಸೊ ನಾ ಈ ಬೆಳೆಯನ್ನು ಬೆಳೆದ್ರೆ ನನಗೆ ಯಾವ ಮಾರುಕಟ್ಟೆಯನ್ನು ನನಗೆ ಅಧಿಕ ಲಾಭ ಇದೆ ಅದನ್ನ ಹೇಗೆ ಮಾರಾಟ ಮಾಡಬೇಕು ಸೊ ಅದರಿಂದ ಹೇಗೆ ಲಾಭ ಮಾಡಬೇಕು ಅಂದಾಗ ಮಾತ್ರ ಅಂದ್ರೆ ನಾವು ಹೇಳ್ತೀವಿ ಮಾರುಕಟ್ಟೆ ಅಧ್ಯಯನ ಮಾಡಿದ ನಂತರನೇ ಆ ಬೆಳೆಯ ಉತ್ಪಾದನೆ ನಾವು ಕೈಗೊಳ್ಳಬೇಕು ಆವಾಗ ಮಾತ್ರ ನಮಗೆ ಲಾಭದಾಯಕ ಆಗುತ್ತೆ ಸೊ ಈಗೇನಾಗಿದೆ ನಾವು ಯಾವುದೋ ಒಂದು ಬೆಳೆಯನ್ನು ಬೆಳೆದು ಮಾರುಕಟ್ಟೆಗೆ ಒಯ್ಯೋದಕ್ಕಿಂತ ಗ್ರಾಹಕರ ಬೇಡಿಕೆ ಆಧಾರದ ಮೇಲೆ ನಾವು ಬೆಳೆಗಳನ್ನು ಬೆಳಿಬೇಕು ಅಂದ್ರೆ ಗ್ರಾಹಕರು ಇವಾಗ ಏನು ಬೇಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ನಾವು ಆ ಬೇಡಿಕೆಗಳನ್ನು ಪೂರೈಸಬೇಕು ಆ ತರ ನಾವು ಅಧ್ಯಯನ ಮಾಡಿದಾಗ ಮಾಡಿ ನಾವು ಉತ್ಪನ್ನವನ್ನು ಉತ್ಪಾದನೆ ಮಾಡಿದಾಗ ಮಾತ್ರ ರೈತರಿಗೆ ಲಾಭದಾಯಕ ಆಗುತ್ತೆ ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಗೆಲ್ಸಾಲ್ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಸುಕೋ ಬ್ಯಾಂಕ್ ಅಡಿಕೆ ಅಡಮಾನ ಸಾಲ ಅಡಿಕೆ ಮೌಲ್ಯದ ಶೇಕಡಾ 70%ರಷ್ಟು ಜಮೀನಿರುವ ಒಬ್ಬರಿಗೆ 25 ಲಕ್ಷ ರೂಪಾಯಿವರೆಗೆ FPO ಅಥವಾ ಸ್ವಂತದ ಗೋಡಾನಿನಲ್ಲಿ ಅಡಿಕೆ 1 ವರ್ಷದ ಅವಧಿ 14% ಬಡ್ಡಿ ಅಡಿಕೆ ಸುಲಿಯುವ ಯಂತ್ರ ಸಂಸ್ಕರಣಾ ಘಟಕಕ್ಕೂ ಸಾಲ PMEGP ಯೋಜನೆಯಡಿ 50 ಲಕ್ಷ ಸಾಲ 35% ವರೆಗೆ ಸಬ್ಸಿಡಿ ಸುಕೋ ಬ್ಯಾಂಕ್ ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ 49 ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ನಮ್ಮ ನಾ ಹೇಳಿದ ಪ್ರಕಾರ ಮಾರುಕಟ್ಟೆ ಸಿಚುವೇಶನ್ ಅಥವಾ ನಾವೇನಂತ ಸಂದರ್ಭ ಮತ್ತು ಸಮಯಕ್ಕೆ ತಕ್ಕಂತೆ ಬದಲಾಗ್ತಿದೆ ಸೊ ಮೊದಲೆಲ್ಲ ಒಂದು ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಮಾತ್ರ ಮಾರುಕಟ್ಟೆ ಅಂತ ಹೇಳ್ತಿದ್ದೆ ಇವಾಗ ಏನಂತಿದ್ದೆ ಇಡೀ ಪ್ರಪಂಚನೇ ಒಂದು ಮಾರುಕಟ್ಟೆಯಾಗಿ ಬದಲಾಗಿದೆ ಸೊ ಅದು ಆ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ತಕ್ಕಂತೆ ಮಾರುಕಟ್ಟೆಯನ್ನು ನಾವು ಹುಡುಕಬೇಕಾಗಿದ್ದು ಅನಿವಾರ್ಯತೆ ನಮಗೆ ಇದೆ
ನಾವು ಹೇಳ್ದಂಗೆ ಈಗ ಎ ಪಿ ಎಂ ಸಿ ಹೇಳಿದ್ವಿ, ಎ ಪಿ ಎಂ ಸಿಯಲ್ಲಿ ಎಷ್ಟೊಂದು ಜನ ರೈತರು ಬಂದು ಮಾರಾಟ ಮಾಡ್ತಿದ್ದಾರೆ, ಬಟ್ ಅದರಿಂದ ಎಷ್ಟು ಲಾಭ ಆಗ್ತಿದೆ ಅದನ್ನು ನಾವು ಫಸ್ಟು ಕಂಡಿಟ್ಕೋಬೇಕು. ಎ ಪಿ ಎಂ ಸಿಗಳಿದೆ, ಗೌರ್ಮೆಂಟ್ ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇದೆ, ಅದರಿಂದ ರೈತರಿಗೆ ಲಾಭ ಆಗ್ತಾ ಇದೆ, ಬಟ್ ಅದಕ್ಕೂ ಮೀರಿದ್ದು ಇವಾಗ ಬದಲಾವಣೆಗಳು ನಮ್ಮ ಮಾರುಕಟ್ಟೆಯಲ್ಲಿ ಆಗ್ತಾ ಇದೆ. ಸೊ ಅದೇನಂದರೆ ಒಪ್ಪಂದ ಕೃಷಿ ಅಂತ ಹೇಳ್ತೀವಿ. ಅಂದರೆ ಏನಂದರೆ ರೈತರಿಗೆ ಯಾವಾಗ ಲಾಭದಾಯಕ ಆಗುತ್ತೆ ಅಂದರೆ, ಒಬ್ಬ ರೈತರು ಗ್ರಾಹಕರನ್ನ ನೇರವಾಗಿ ತಲುಪಿದಾಗ ಮಾತ್ರ ಅದಕ್ಕೆ ಲಾಭದಾಯಕ. ಅಂದರೆ ದಲ್ಲಾಳಿಗಳು ಅಥವಾ ಏನು ನಾವು ಮೀಡಿಯೇಟರ್ಸ್ ಅಂತ ಮಧ್ಯವರ್ತಿಗಳಂತಾರೆ, ಅದನ್ನು ಕಡಿಮೆ ಮಾಡಿದಾಗ ಮಾತ್ರ ಅವರಿಗೆ ಲಾಭ ಆಗುತ್ತೆ. ಅಂದರೆ ರೈತರು ಆದಷ್ಟು ಬೇಗ ಅಥವಾ ಕಡಿಮೆ ಸಮಯದಲ್ಲಿ ಗ್ರಾಹಕರನ್ನ ತಲುಪಬೇಕು, ಅವರ ಉತ್ಪನ್ನಗಳು ಗ್ರಾಹಕರಿಗೆ ತಲುಪಿದಾಗ ಮಾತ್ರ ಅದು ಲಾಭದಾಯಕ ಆಗುತ್ತೆ. ಸೊ ಈಗ ಒಪ್ಪಂದ ಕೃಷಿ ಅಂತ ಬಂದಾಗ ನಾವು ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಬೆಳೆಯಲ್ಲಿ ಏನಾಗ್ತಾ ಇದೆ, ಬೆಳೆಗೆ 135 ರೂಪಾಯಿ ಕೆ ಜಿ ಆಗುತ್ತೆ ಒಂದು ಟೈಮಲ್ಲಿ, ಅದೇ ಸಡನ್ನಾಗಿ 5 ರೂಪಾಯಿ ಕೆ ಜಿ ಆಗುತ್ತೆ. ಈ ಥರ ಯಾಕೆ ಆಗ್ತಾ ಇದೆ ಅಂದರೆ ನಮಗೆ ಮಾರುಕಟ್ಟೆ ಮೇಲೆ ಹಿಡಿತ ಇಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಯಾರು ಒಬ್ಬರಿಬ್ಬರು ಕೈಗೊಂಡು ಮಾಡುವಂಥದ್ದಲ್ಲ, ಅದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗಾಗಿ ನಮಗೆ ಅದ್ರ ಮೇಲೆ ಒಂದು ಹಿಡಿತ ಸಿಗೋದು ತುಂಬಾ ಕಷ್ಟ. ಬಟ್ ಅದನ್ನೇ ನಾವು ಸ್ಟಡಿ ಮಾಡಿ ಮಾಡಿದಾಗ ಅದರದ್ದು ಲಾಭನ ನಾವು ಪಡ್ಕೋಬೋದು. ಸೊ ಇವಾಗ ಮಾರುಕಟ್ಟೆ ಟೊಮೆಟೊ ಪ್ರೈಸ್ ಹೇಳಿದೆ ನಾನು 135 ರೂಪಾಯಿ ಕೆ ಜಿ ಆದಾಗ ಎಷ್ಟೊಂದು ಜನ ರೈತರು 135 ರೂಪಾಯಿ ಕೆ ಜಿ ಆಗಿದೆ ಅಂತೇಳಿ ಎಲ್ಲರೂ ಟೊಮೆಟೊ ಬೆಳೆಯೋಕೆ ಸ್ಟಾರ್ಟ್ ಮಾಡಿದರು. ಇವಾಗ ಏನಾಗ್ತಿದೆ, ಅಲ್ಲಿ ಸರಕು ಅಥವಾ ಅದರದ್ದು ಸಪ್ಲೈ ಜಾಸ್ತಿ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ. ಸೊ ಆ ಥರ ಆದಾಗ ಅದರದ್ದು ಪ್ರೈಸಿಗೆ 5 ರೂಪಾಯಿ ಅಥವಾ 10 ರೂಪಾಯಿ ಕೆ ಜಿ ಆಗಿದೆ. ಆ ಥರ ತಪ್ಪುಗಳನ್ನು ರೈತರು ಮಾಡಬಾರ್ದು. ಅಂದರೆ ನಾನು ಈ ಒಂದು 3 ತಿಂಗಳಲ್ಲಿ ನನಗೆ ಟೊಮೆಟೊ ಬರುತ್ತೆ ಅಂದಾಗ ಆ ತಿಂಗಳಲ್ಲಿ ಆ ಪ್ರೈಸ್ ನನಗೇನು ಸಿಗುತ್ತೆ, 5 ರೂಪಾಯಿ ಸಿಗುತ್ತಾ ಅಥವಾ 10 ರೂಪಾಯಿ ಇರುತ್ತೋ ಅಥವಾ 100 ರೂಪಾಯಿ ಇರುತ್ತೋ ಅನ್ನೋದನ್ನು ನಾವು ಮೊದಲು ಸ್ಟಡಿ ಮಾಡಬೇಕು. ಸೊ ಈ ಒಂದು ಬೆಲೆಗಳ ಒಂದು ಹೆಚ್ಚು ಕಡಿಮೆ ಏನಾಗುತ್ತೆ ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಅಂದರೆ ವಿವಿಧ ರೀತಿಯ ಮಾರುಕಟ್ಟೆಗಳಿದೆ ಅಥವಾ ಮಾರಾಟ ಮಾಡೋ ವಿಧಾನಗಳಿದೆ. ಸೊ ಮೊದಲನೇದಾಗಿ ಒಪ್ಪಂದ ಕೃಷಿ ಅಂತ ನಾವು ಹೇಳ್ತೀವಿ. ಒಪ್ಪಂದ ಕೃಷಿ ಅಂದರೆ ನಾವು ಒಬ್ಬ ಕೊಂಡುಕೊಳ್ಳೋರು ಯಾರಿರ್ತಾರೆ, ಪರ್ಚೇಸಿಂಗ್ ಬಾಡಿ ಅಂತ ನಾವೇನು ಹೇಳ್ತೀವಿ ಕೊಂಡುಕೊಳ್ಳೋರು, ಅವ್ರ ಜೊತೆ ನಾವು ಮೊದಲೇ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ. ನಾವು ಇಷ್ಟು ಉತ್ಪನ್ನ ನಿಮಗೆ ಕೊಡ್ತೀವಿ, ಇಷ್ಟು ರೇಟ್ ಅಂತೇಳಿ ಆಲ್ರೆಡಿ ನಾವು ಫಿಕ್ಸ್ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೆಚ್ಚು ಕಮ್ಮಿ ಏನಾಗುತ್ತೆ ಅದರದಿಂದ ನಾವು ರೈತರನ್ನು ಪಾರು ಮಾಡ್ಬೋದು. ಅಂದರೆ ನಮಗೆ ಮುಂಚಿತವಾಗಿಯೇ ಒಂದು ನಿಖರವಾದ ಬೆಲೆನ ಅವರು ಫಿಕ್ಸ್ ಮಾಡಿರ್ತಾರೆ. ಎಕ್ಸಾಂಪಲ್ ಹೇಳೋದಾದರೆ ಗರ್ಕಿನ್ಸು, ನಾವು ಮಿಡಿಸೌತೆ ಅಂತ ಹೇಳ್ತೀವಿ. ಆ ಮಿಡಿಸೌತೆಯಲ್ಲಿ ಏನಾಗ್ತಾ ಇದೆ, ಪ್ರೈವೇಟ್ ಕಂಪ್ನಿಗಳು ರೈತರನ್ನ ತಲುಪಿಬಿಟ್ಟು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ, ಇಷ್ಟು ಒಂದು ಕೆ ಜಿಗೆ 35 ರೂಪಾಯಿ ಅಂತ ನಾವು ನಿಮಗೆ ನಿಮ್ಮ ಒಂದು ಉತ್ಪನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಥವಾ ತಗೊಳ್ತೀವಿ ಅಂತ. ಸೊ ಆದಾಗ ಏನಾಗುತ್ತೆ, ರೈತರಿಗೆ ಬೆಲೆ ಆಲ್ರೆಡಿ ನಿಖರ ಆಗಿದೆ, ಮಾರುಕಟ್ಟೆಯಲ್ಲಿ ಹೆಚ್ಚು ಹತ್ತು ಕಡಿಮೆ ಆಗಲಿ ಅದರಿಂದ ರೈತರಿಗೆ ಏನೂ ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಒಪ್ಪಂದ ಕೃಷಿಯಿಂದ ಏನಾಗ್ತಾ ಇದೆ, ಎಷ್ಟೊಂದು ಜನ ಅದರಿಂದ ಲಾಭ ಪಡಿತಾ ಇದ್ದಾರೆ. ಅಂದರೆ ಇವಾಗ ಪ್ರೈವೇಟ್ ಕಂಪ್ನಿಯವರೇ ಅವ್ರಿಗೆ ಅದಕ್ಕೆ ಬೇಕಾಗಿದ್ದ ಎಲ್ಲ ಒಂದು ಪೂರಕವಾದ ವಸ್ತುಗಳು ಅಥವಾ ನಾವೇನ್ತೀವಿ ಸೀಡ್ಸು ಫರ್ಟಿಲೈಸರ್ಸ್ ಎಲ್ಲ ಅವ್ರು ಕೊಡ್ತಿದ್ದಾರೆ, ಬೆಳೆದ ಉತ್ಪನ್ನವನ್ನು ನಾವು ಅವರಿಗೆ ಕೊಡಬೇಕು. ಇದು ಒಂದು ಒಪ್ಪಂದ ಕೃಷಿ ಅಂತ ನಾವು ಹೇಳ್ತೀವಿ. ಅದು ಬಿಟ್ಟು ಇನ್ನೊಂದು ಯಾಕೆ ಒಪ್ಪಂದ ಕೃಷಿ ಅಥವಾ ಮಾರುಕಟ್ಟೆಯಲ್ಲಿ ಇದು ಇಂಪಾರ್ಟೆಂಟ್ ಅಂದರೆ, ನಾವು ಡಾಟಾ ಹೇಳೋ ಪ್ರಕಾರ 86% ನಮ್ಮ ಭಾರತದಲ್ಲಿ ಸಣ್ಣ ರೈತರಿದ್ದಾರೆ. ಸೊ ಸಣ್ಣ ರೈತರು ಅಂತಂದರೆ 1 ಎಕರೆ ಇದ್ದಾಗ ಏನು ಮಾಡ್ತಾರೆ, ಅವ್ರು ಏನೇ ಮಾಡಿದ್ರೂ ಅವ್ರ ಹತ್ರ ಕಡಿಮೆ ಉತ್ಪನ್ನ ಇರುತ್ತೆ. ಆ ಕಡಿಮೆ ಉತ್ಪನ್ನನ ಇಟ್ಕೊಂಡು ಬಿಟ್ಟು ಮಾರುಕಟ್ಟೆ ಹುಡುಕೋದು ತುಂಬ ಕಷ್ಟ. ಸೊ ಆವಾಗೇನಾಗಿದೆ, ನಮ್ಮ ರೈತರು ಎಲ್ಲ ಒಗ್ಗೂಟದಿಂದ ಇದ್ದಾಗ ಒಗ್ಗೂಡಿದಾಗ ಅದರ ಲಾಭ ಮಾರುಕಟ್ಟೆಯ ಲಾಭವನ್ನು ಪಡಿಬೋದು. ಸೊ ಆ ಒಕ್ಕೂಟದಲ್ಲಿ ಒಂದು ಮಾರುಕಟ್ಟೆ ವಿಧಾನ ಅಂತ ಹೇಳಿದ್ರೆ ನಾವು ರೈತ ಉತ್ಪನ್ನ ಸಂಸ್ಥೆಗಳು ಅಂತ ಹೇಳ್ತೀವಿ ಅಥವಾ ಕೇಂದ್ರಗಳು ಅಂತ ಹೇಳ್ತೀವಿ. ಸೊ ಒಬ್ಬರು ರೈತರಿಗೆ ಇರೋ ಸಮಸ್ಯೆ ಎಲ್ಲ ರೈತರಿಗೂ ಸಮಸ್ಯೆ ಅದೇ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಎಲ್ಲ ಒಂದು ಬೆಳೆಯನ್ನು ಬೆಳೆಯುವ ಎಲ್ಲ ರೈತರು ಒಂದು ರೈತ ಉತ್ಪಾದನಾ ಸಂಘಗಳನ್ನು ಮಾಡಿಕೊಂಡಾಗ ಅವರಿಗೆ ಮಾರುಕಟ್ಟೆಗೆ ಅಪ್ರೋಚ್ ಅಂತ ಹೇಳ್ತೀವಿ, ಈಸಿ ಅಪ್ರೋಚ್ ಇರುತ್ತೆ. ಅವರು ಅವ್ರದ್ದೇ ಆದಂಥ ಒಂದು ಸ್ವಂತ ಮಾರುಕಟ್ಟೆಯನ್ನು ಓಪನ್ ಮಾಡೋಕ್ಕೆ ಅವರಿಗೆ ಪರ್ಮಿಷನ್ ಇದೆ. ಸೊ ಈ ಥರ ರೈತ ಉತ್ಪನ್ನ ಸಂಸ್ಥೆಗಳನ್ನು ನಬಾರ್ಡ್ ಅಂತ ನಮ್ಮಲ್ಲಿ ಏನಿದೆ ಅದು ಇವಾಗ ತುಂಬ ಎನ್ಕರೇಜ್ ಮಾಡ್ತಾ ಇದೆ. ಹಾಗೆ ಕೃಷಿ ಇಲಾಖೆಗಳು ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತ ಉತ್ಪನ್ನ ಸಂಸ್ಥೆಗಳು ಬರ್ತಾ ಇದೆ. ಅಂದರೆ ಎಲ್ಲ ಡಿಸ್ಟಿಕಲ್ಲೂ ನಾವು ಈ ಥರ ರೈತ ಉತ್ಪನ್ನ ಕೇಂದ್ರಗಳು ಅಥವಾ ಸಂಸ್ಥೆಗಳನ್ನು ನಾವು ನೋಡ್ಬೋದು.
ಈ ಥರ ಒಂದು ಮಾಡಿದಾಗ ನಾವು ಎಫ್ ಪಿ ಓಸ್ ಅಥವಾ ರೈತ ಉತ್ಪಾದನಾ ಸಂಘಗಳು ಅಂತ ಮಾಡಿದಾಗ ನಾವು ಮಾರುಕಟ್ಟೆಯನ್ನು ಹುಡುಕೋದು ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಒಂದು ಎಕರೆಯಲ್ಲಿ ಬೆಳೆದ ಉತ್ಪನ್ನ ಕಡಿಮೆ ಇರೋದ್ರಿಂದ ಅಥವಾ ಅದೇ ಥರ ಒಂದು 20 ಜನ ಸೇರಿದಾಗ ಅದು ಉತ್ಪನ್ನದ ಕ್ವಾಂಟಿಟಿ ಅಥವಾ ನಾವೇನು ಕ್ವಾಂಟಿಟಿ ಅಥವಾ ಪ್ರೊಡ್ಯೂಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಉತ್ಪನ್ನ ಜಾಸ್ತಿ ಆದಾಗ ನಾವು ಒಬ್ಬರು ಒಂದು ಮಾರುಕಟ್ಟೆಯಲ್ಲಿ ಈಸಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಆ ಥರದಿಂದ ಅದರಿಂದ ನಾವು ಲಾಭವನ್ನು ಪಡಿಬೋದು. ಇನ್ನೊಂದು ಏನಾಗ್ತಿದೆ, ರೈತರು ಬೆಳೆದಿರೋ ಉತ್ಪನ್ನಗಳನ್ನು ಹಾಗೇ ಮಾರುಕಟ್ಟೆಗೆ ತಗೊಂಡು ಹೋದಾಗ ಅದರದ್ದು ಬೆಲೆ ಕಡಿಮೆ ಆಗುತ್ತೆ. ಸೊ ಇವಾಗ ಏನಾಗ್ತಿದೆ, ನಾವು ನೋಡಿರ್ಬೋದು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಬರ್ತಾ ಇದೆ, ಮೋರ್ ಅಂತ ಇರ್ಬೋದು, ರಿಲಯನ್ಸ್ ಅಂತ ಇರ್ಬೋದು. ಅವರು ರೈತರಿಂದ ಕೊಂಡುಕೊಂಡೇ ಅವ್ರದ್ದು ಒಂದು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅದನ್ನೇ ನಮ್ಮ ರೈತರು ಮಾಡಿದಾಗ ಅದಕ್ಕೆ ಲಾಭ ಜಾಸ್ತಿ. ಅಂದರೆ ಆ್ಯಸ್ ಇಟ್ ಈಸ್ ನಾವು ರೈತ ಉತ್ಪನ್ನಗಳನ್ನು ಏನಿದೆ ಹಾಗೆ ಮಾರುಕಟ್ಟೆಗೆ ಒಯ್ಯೋದಕ್ಕಿಂತ ಸ್ವಲ್ಪ ಮೌಲ್ಯವರ್ಧನೆ ಮಾಡಬೇಕಾಗುತ್ತೆ. ಸೊ ಇವಾಗ ಎಷ್ಟೊಂದು ಜನ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಹಾಗೆ ಮಾರ್ಕೆಟಲ್ಲಿ ಒಯ್ದು ಮಾರಾಟ ಮಾಡಿದ್ರೆ ಕಡಿಮೆ ಬೆಲೆ, ಅದನ್ನೇ ನಾವು ಫ್ಲೋರ್ ಅಥವಾ ನಾವು ಮಾಲ್ಟ್ ಅಂತ ಹೇಳ್ತೀವಿ. ಇವಾಗ ಎಲ್ಲರೂ ಸಿರಿಧಾನ್ಯವನ್ನು ಉಪಯೋಗಿಸೋದು ಜಾಸ್ತಿ ಆಗಿದೆ. ಸೊ ಅದರಿಂದ ಮಾಲ್ಟ್ ಮಾಡಿ ಮಾರೋದ್ರಿಂದ ನಾವೇನು ಹೇಳ್ತೀವಿ, ರೈತರ ಒಂದು ಇನ್ಕಮ್ಮು ದ್ವಿಗುಣ ಆಗುತ್ತೆ. ಸೊ ಆ ಥರ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ಎಲ್ಲೆಲ್ಲಿ ಮೌಲ್ಯವರ್ಧನೆ ಮಾಡೋಕ್ಕೆ ಅಪಾರ್ಚುನಿಟೀಸ್ ಇದೆ ಅಲ್ಲೆಲ್ಲಿ ರೈತರು ಎಲ್ಲ ಮೌಲ್ಯವರ್ಧನೆಯನ್ನು ಮಾಡ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದನೂ ಏನಾಗುತ್ತೆ, ಮಾರುಕಟ್ಟೆಯನ್ನು ನಾವು ಬೇಗ ಅಪ್ರೋಚ್ ಆಗ್ಬೋದು ಅಥವಾ ಜಾಸ್ತಿ ಬೆಲೆನ ನಾವು ಕಂಡುಕೊಳ್ಬೋದು. ಸೊ ಇದಲ್ಲದೆ ಇವಾಗ ಟ್ರೆಂಡ್ ಏನಿದೆ, ಇವಾಗಿನ ಆಧುನಿಕ ಯುಗದಲ್ಲಿ ಏನಿದೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾವು ಹೇಳ್ತೀವಿ. ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಮಾರ್ಕೆಟಿಂಗ್, ಸೊ ಇದನ್ನು ನಾವು ಇಂಟರ್ನೆಟ್ ಯುಗ ಅಂತಲೇ ಕರಿತೀವಿ. ಇಂಟರ್ನೆಟ್ ಯೂಸ್ ಮಾಡದೇ ಇರೋರು ಯಾರೂ ಈಗ ಸದ್ಯ ಇಲ್ಲ. ಸೊ ಆ ಇಂಟರ್ನೆಟ್ನ ನಾವು ಯೂಸ್ ಮಾಡಿಕೊಂಡು ರೈತರು ಹೇಗೆ ಮಾರುಕಟ್ಟೆ ಮಾಡಬಹುದು ಅಂತ. ಸೊ ಡಿಜಿಟಲ್ ಮಾರುಕಟ್ಟೆ ಅಥವಾ ಆನ್ಲೈನ್ ಮಾರುಕಟ್ಟೆ ಅಂತ ಬಂದಾಗ ರೈತರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಯಾಕಂದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ತರಬೇತಿನೂ ಇಲ್ಲ. ಅದರದ್ದು ಮಾಹಿತಿ ಮತ್ತು ತರಬೇತಿನೇ ಕೊಟ್ಟರೆ ಖಂಡಿತವಾಗಿ ರೈತರು ಆನ್ಲೈನ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡ್ಬೋದು. ಆನ್ಲೈನ್ ಮಾರುಕಟ್ಟೆ ಅಂತ ಬಂದಾಗ ಗೂಗಲ್ ಮೈ ಬಿಸ್ನೆಸ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಏನು ಮಾಡಬೇಕು, ರೈತರು ತಾವು ಬೆಳೆದ ಉತ್ಪನ್ನದ ಎಲ್ಲ ಒಂದು ಮಾಹಿತಿಯನ್ನು ಅದರಲ್ಲಿ ಹಾಕಿದಾಗ ಬೇರೆ ಕಂಟ್ರಿ ಅಥವಾ ಬೇರೆ ರಾಜ್ಯಗಳಿಂದನೂ ಅದು ಮಾರುಕಟ್ಟೆ ಅಂದರೆ ಅಲ್ಲಿಂದನೂ ಜನ ಬಂದು ಪರ್ಚೇಸ್ ಮಾಡ್ತಾರೆ, ಅಥವಾ ನಿಮ್ಮ ಒಂದು ಉತ್ಪನ್ನ ಏನಿದೆ ಇದೇ ರಾಜ್ಯದಲ್ಲಿನೇ ಕೊಂಡ್ಕೊಳ್ಬೇಕಂತ ಏನಿರಲ್ಲ, ಬೇರೆ ರಾಜ್ಯದವರು ಅದನ್ನು ಕೊಂಡುಕೊಳ್ಳಬಹುದು. ಸೊ ಅದು ಬಿಟ್ಟು ಇಂಡಿಯಾ ಮಾರ್ಟ್ ಅಂತ ಇನ್ನೊಂದು ಆ್ಯಪ್ ಇದೆ. ಸೊ ಇಂಡಿಯಾ ಮಾರ್ಟ್ ಅನ್ನೋದು ಒಂದು ಉಚಿತವಾದ ಒಂದು ಆ್ಯಪ್, ಅದರಲ್ಲಿ ಯಾವುದೇ ಆದಂಥ ಒಂದು ಫೀಸ್ ನೀವು ಕಟ್ಟೋ ಹಾಗಿರಲ್ಲ. ರೈತರು ಏನು ಮಾಡಬೇಕು, ಅದರಲ್ಲಿ ತಾವು ಬೆಳೆದ ಉತ್ಪನ್ನಗಳದ್ದು ಮಾಹಿತಿನ ಹಾಕಬೇಕು. ಸೊ ಹಾಗೆ ಒಂದಿಷ್ಟು ಮಾಹಿತಿ ಕೇಳುತ್ತೆ, ಅದು ಮಾಹಿತಿಗಳನ್ನು ನೀವು ಹಾಕಿದಾಗ ನಿಮ್ಮಲ್ಲಿ ಲಭ್ಯವಿರುವ ಎಲ್ಲ ಉತ್ಪನ್ನಗಳು ಅದು ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಂದರೆ ಯಾರು ಕೊಂಡುಕೊಳ್ಬೇಕಂತಿರ್ತಾರೆ ಅವ್ರಿಗೆಲ್ಲದನ್ನು ಅದು ಈಸಿಯಾಗಿ ತಲುಪುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಆ ಥರ ಮಾಡೋದ್ರಿಂದ. ಹಾಗೆ ಇವಾಗ ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಿಮ್ಮಲ್ಲಿ ಲಭ್ಯವಿರೋ ಉತ್ಪನ್ನಗಳನ್ನು ಅದು ಸ್ವಲ್ಪ ಒಂದು ವಿಡಿಯೋ ಮಾಡಿ ಹಾಕೋದ್ರಿಂದ ಎಷ್ಟೊಂದು ಜನ ಅದನ್ನು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಬೇಗ ಒಂದು ಮಾರಾಟಗಾರರು ನಿಮಗೆ ಬೇಗ ಸಿಗ್ತಾರೆ. ಸೊ ಹಾಗಾಗಿ ಈ ಡಿಜಿಟಲ್ ಮಾರುಕಟ್ಟೆ ಅಥವಾ ಆನ್ಲೈನ್ ಮಾರುಕಟ್ಟೆಯಿಂದ ಇವಾಗ ತುಂಬ ಜನ ರೈತರು ಲಾಭ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ರೈತರಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕಾಗಿದೆ. ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಆ್ಯಪ್ ಸ್ವಂತ ರೈತರೇ ಒಂದು ಅವ್ರದ್ದೇ ಆದಂಥ ಒಂದು ಆ್ಯಪ್ ಡೆವಲಪ್ ಮಾಡಿ ಅದರಲ್ಲಿ ಅವರ ಉತ್ಪನ್ನಗಳನ್ನು ಫೋಟೋಸ್ಗಳಾಗಲಿ ಅಥವಾ ಅದರದ್ದು ಏನಂತಾರೆ ಕ್ವಾಂಟಿಟಿಯ ಎಷ್ಟಿದೆ ಅದನ್ನೆಲ್ಲ ಇನ್ಫಾರ್ಮೇಷನ್ ಹಾಕ್ತಾ ಇದ್ದಾರೆ. ಸೊ ಇವಾಗ ನಾವು ನೋಡಿರೋ ಹಾಗೆ ಸಾವಯವ ಕೃಷಿ ಉತ್ಪನ್ನಗಳಿಗೆ ಜಾಸ್ತಿ ಬೇಡಿಕೆ ಇದೆ. ಬಟ್ ಇಲ್ಲಿ ನಾವು ಹೇಳಿದಾಗೆ ಲೋಕಲ್ ಮಾರ್ಕೆಟಲ್ಲಿ ಅದಕ್ಕೆ ಮಾರ್ಕೆಟ್ ಇಲ್ಲ ಸಾವಯವ ಕೃಷಿಗಳಿಗೆ ಉತ್ಪನ್ನಗಳಿಗೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಸಾವಯವ ಕೃಷಿಯಲ್ಲಿ ತೊಡಗಿರುವ ಎಲ್ಲ ರೈತರು ಸೇರಿ ಅವ್ರದ್ದೇ ಆದಂಥ ಒಂದು ಆ್ಯಪ್ ಅಥವಾ ವೆಬ್ಸೈಟನ್ನು ಡೆವಲಪ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಅವ್ರ ಉತ್ಪನ್ನಗಳನ್ನು ಹಾಕಿದಾಗ ಅದನ್ನು ಯಾರು ಸಾವಯವ ಉತ್ಪನ್ನಗಳನ್ನು ಹುಡುಕ್ತಾ ಇರ್ತಾರೆ, ಸೊ ಅವರಿಗೆ ತುಂಬ ಈಸಿಯಾಗಿ ಅದು ಅಸೆಸಬಲ್ ಆಗಿ ಅದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಯಾವ ರೈತರು ಉತ್ಪನ್ನಗಳು ಯಾವ ಬೆಳೆಗಳ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಾ, ಸೊ ಆ ಎಲ್ಲ ರೈತರು ಒಂದು ರೈತ ಉತ್ಪಾದನಾ ಸಂಘ ಅಥವಾ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಆ್ಯಪ್ ಡೆವಲಪ್ ಮಾಡಿಕೊಂಡು ಸೊ ಆ ಥರ ಒಂದು ಮಾಡೋದ್ರಿಂದ ನಮಗೆ ಈಸಿಯಾಗಿ ಮಾರುಕಟ್ಟೆ ಸಿಗುತ್ತೆ ಮತ್ತು ಅಧಿಕ ಲಾಭವನ್ನು ಪಡಿಬೋದು.
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನ್ಯೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂಆಲ್ಗಿ. ಇದೆಲ್ಲದನ್ನು ಮೀರಿದ್ದು ಇನ್ನೊಂದೇನಿದೆ, ರಫ್ತು ಮಾಡ್ತಾ ಇದ್ದಾರೆ. ಸೊ ನಾವು ಹೇಳ್ತಿದ್ವಿ ರೈತರು ರಫ್ತು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಬಟ್ ನಾವು ನೋಡಿದ ಪ್ರಕಾರ ದಾಳಿಂಬೆ ಆಗಿರ್ಬೋದು ಮತ್ತು ಗ್ರೇಪ್ಸ್ ಆಗಿರ್ಬೋದು ಬಿಜಾಪುರದಿಂದ ರೈತರು ಅದನ್ನು ಡೈರೆಕ್ಟಾಗಿ ಬೇರೆ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ರಫ್ತು ಮಾಡ್ತಾ ಇದ್ದಾರೆ. ಸೊ ಈ ಥರ ರಫ್ತು ಮಾಡೋದ್ರಿಂದ ನೀವು ಲಾಭವನ್ನು ಪಡಿಬೋದು. ರಫ್ತು ಮಾಡೋದು ಅದಕ್ಕೆ ಒಂದು ಇಷ್ಟು ಡಾಕ್ಯುಮೆಂಟ್ಸು ಏನಂತ ಹೇಳ್ತೀವಿ ಅದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನಾವು ರೆಡಿ ಮಾಡಿಕೊಂಡು ಬೇರೆ ದೇಶದಲ್ಲಿ ನಾವು ಅದನ್ನು ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಬೆಳೆದು ಉತ್ಪಾದನೆ ಮಾಡಿದರೆ ನಮಗೆ ಅದು ಲಾಭದಾಯಕ ಆಗುತ್ತೆ. ಸೊ ಇದೆಲ್ಲ ಮಾರುಕಟ್ಟೆ ವಿಧಾನಗಳು. ಸೊ ಇದೆಲ್ಲ ಮಾರುಕಟ್ಟೆ ವಿಧಾನಗಳನ್ನು ನಾವು ಅನುಸರಿಸಿ ರೈತರು ಉತ್ಪಾದನೆ ಮಾಡಿದ ಬೆಳೆಗಳನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಪಡೆದಾಗ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅದು ಹೆಚ್ಚಾಗುತ್ತೆ. ಮತ್ತು ನಮ್ಮದು ಏನಿದೆ ಪ್ರಧಾನ ಮಂತ್ರಿಯವ್ರದ್ದು ರೈತರದ್ದು ಇನ್ಕಮನ್ನು ನಾವು ಲಾಭನ ದ್ವಿಗುಣಗೊಳಿಸೋದು ಅದನ್ನು ನಾವು ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೃಷಿ ಮಾರುಕಟ್ಟೆಗೆ ಅಂತ ಬಂದಾಗ ಎಲ್ಲ ಉತ್ಪನ್ನಗಳಿಗೂ ಒಂದೇ ಮಾರುಕಟ್ಟೆ ಅನ್ವಯ ಆಗಲ್ಲ. ಅಂದರೆ ನಮಗೆ ಗೊತ್ತಿರೋ ಹಾಗೆ ಕೃಷಿ ಉತ್ಪನ್ನಗಳಲ್ಲಿ ಒಂದಿಷ್ಟು ಉತ್ಪನ್ನಗಳು ಬೇಗನೆ ಹಾಳಾಗ್ತಿದೆ, ಅಂದರೆ ಪೆರಿಷಬಲ್ ಅಂತ ನಾವೇನು ಕರಿತೀವಿ, ಒಂದಿಷ್ಟು ಉತ್ಪನ್ನಗಳು ಬೇಗ ಹಾಳಾಗೋದಿಲ್ಲ. ಸೊ ಆ ಥರ ಒಂದು ತುಂಬ ಬೇಗ ಹಾಳಾಗೋವಂಥ ಉತ್ಪನ್ನಗಳಿಗೆ ನಾವು ಏನು ಮಾಡ್ತೀವಿ, ಆದಷ್ಟು ಬೇಗ ಗ್ರಾಹಕರನ್ನ ನಾವು ರೀಚ್ ಆಗಬೇಕು. ಆವಾಗ ಮಾತ್ರ ಆ ಉತ್ಪನ್ನಗಳು ಒಂದು ಚೆನ್ನಾಗಿರೋ ಇದರೊಳ ಕಂಡೀಷನಲ್ಲಿ ನಾವು ಗ್ರಾಹಕರಿಗೆ ತಲುಪ್ಸೋಕ್ಕಾಗುತ್ತೆ. ಸೊ ಆ ಥರದಲ್ಲಿ ಏನಾಗ್ತಾ ಇದೆ, ಬೇಗ ಹಾಳಾಗೋಂಥ ಪದಾರ್ಥಗಳಲ್ಲಿ ಏನಾಗ್ತಿದೆ, ಆವಾಗಿನ ಇವತ್ತಿನ ಒಂದು ಮಾರ್ಕೆಟಿನ ಬೆಲೆ ಏನಿದೆ ಅದೇ ಮಾರುಕಟ್ಟೆ ಬೆಲೆಗೆ ರೈತರು ಮಾರಬೇಕಾಗುತ್ತೆ, ಯಾಕಂದರೆ ಅದನ್ನು ತುಂಬ ದಿನ ಇಡೋಕ್ಕಾಗಲ್ಲ. ಸೊ ಆ ಥರ ಬೇಗ ಹಾಳಾಗೋ ಉತ್ಪನ್ನಗಳಿಗೆ ನಾವು ಹೇಗೆ ಮಾರುಕಟ್ಟೆ ಮಾಡಬೇಕಂದ್ರೆ, ಒಂದು ನಮಗೇನು ಆಪ್ಷನ್ ಇದೆ ಅಂದರೆ ಕೋಲ್ಡ್ ಸ್ಟೋರೇಜಸ್ ಅಂತ ನಾವೇನು ಹೇಳ್ತೀವಿ, ಶೀತಲೀಕರಣ ಅಂತ ಹೇಳ್ತೀವಿ, ಆ ಥರ ಒಂದು ಕೋಲ್ಡ್ ಸ್ಟೋರೇಜಸ್ಸಲ್ಲಿ ಇಡಬಹುದು. ಅದು ಬಿಟ್ಟರೆ ಅದನ್ನು ನಾವು ಮೌಲ್ಯವರ್ಧನೆ ಮಾಡಬೇಕು. ಸೊ ನಾವೀಗ ಹೇಳಿದ್ವಿ ಟೊಮೆಟೊ ಬೆಲೆ 10 ರೂಪಾಯಿ ಆದಾಗ ಹಾಗೆ ಮಾರೋದಕ್ಕಿಂತ ಅದರಿಂದ ನಾವು ಕೆಚಪ್ ಅಥವಾ ಸಾಸ್ ಮಾಡಿ ಮಾರೋದ್ರಿಂದ ಅದಕ್ಕೆ ಲಾಭ ಜಾಸ್ತಿ ಇದೆ. ಸೊ ಆ ಥರ ಒಬ್ಬ
ಒಂದೇ ಫಾರ್ಮರ್ ಅಥವಾ ಒಂದೇ ರೈತರು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡೋಕ್ಕಾಗಲ್ಲ. ಅದೇ ಅದನ್ನು ನಾವು ಹೇಗೆ ಮಾಡ್ಬೋದು ಅಂದರೆ ರೈತ ಉತ್ಪಾದನಾ ಸಂಘದಿಂದ ಒಬ್ಬರು ಆ ಒಂದು ಸಂಘದಿಂದ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ಅದರಿಂದ ನಾವು ಮೌಲ್ಯವರ್ಧನೆ ಮಾಡ್ಬೋದು. ಅದೇ ರೀತಿ ಈಗ ಬೇಗ ಹಾಳಾಗದೇ ಇರೋ ಒಂದು ಉತ್ಪನ್ನಗಳಿರ್ತವೆ, ರಾಗಿ ಆಗಿರ್ಬೋದು, ಗೋಧಿ, ಅಕ್ಕಿ, ಇದೆಲ್ಲ ಏನು ಮಾಡ್ತಿದ್ವಿ, ರೈತರು ಹೇಗೆ ಬೆಳೀತಿದ್ದಾರೆ ಹಾಗೆ ಮಾರುಕಟ್ಟೆಗೆ ಹೋಗ್ತಿದ್ದಾರೆ. ಅದನ್ನು ಹೇಗೆ ಮಾರುಕಟ್ಟೆ ಮಾಡಬೇಕಂದ್ರೆ ಇವಾಗ ಉದಾಹರಣೆಗೆ ರೈತರು ರಾಗಿಯನ್ನು ಬೆಳೀತಾ ಇರಬೇಕಾದಾಗ ಅಷ್ಟೂ ನಾವು ಮಾರುಕಟ್ಟೆಗೆ ತೊಗೊಂಡು ಹೋಗೋದಕ್ಕಿಂತ ಒಂದು ಕೆ ಜಿ ಬ್ಯಾಗ್ ಅಥವಾ ನಾವೇನಂತೀವಿ ಅದು ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ, ಒಂದು ಕೆ ಜಿ ಬ್ಯಾಗ್ ಮಾಡಿ ಅದಕ್ಕೆ ಒಂದು ರೈತರು ಒಂದು ಹೆಸರು ಕೊಡಬೇಕು. ಫಾರ್ ಎಕ್ಸಾಂಪಲ್ ಸಿರಿ ಅಂತ ಏನೋ ಒಂದು ಬ್ರ್ಯಾಂಡ್ ಮಾಡಿ ಮಾರೋದ್ರಿಂದ ಅದರಿಂದ ಅದಕ್ಕೆ ಲಾಭ ಪಡಿಬೋದು. ಸೊ ಹೀಗೆ ಬೇರೆ ಬೇರೆ ಉತ್ಪನ್ನಗಳಿಗೆ ಬೇರೆ ಬೇರೆ ಮಾರುಕಟ್ಟೆ ಅನ್ವಯ ಆಗುತ್ತೆ. ಸೊ ಅದನ್ನು ನಾವು ಅಧ್ಯಯನ ಮಾಡಿಕೊಂಡು ಮಾರುಕಟ್ಟೆ ಮಾಡಬೇಕು. ಸೊ ಇದೆಲ್ಲ ನೋಡಿದಾಗ ನಾವೇನು ಕಲಿಬೋದು ಮಾರುಕಟ್ಟೆಯಲ್ಲಿ ಅಂತಂದರೆ ರೈತರು ಎಷ್ಟು ಉತ್ಪಾದನೆ ಮಾಡೋಕ್ಕೆ ಅವ್ರು ಕಷ್ಟಪಡ್ತಿದ್ದಾರೆ ಅಷ್ಟನ್ನು ಮಾರುಕಟ್ಟೆಗೆ ಮಾಡಬೇಕು. ಅಂದರೆ ಉತ್ಪಾದನೆ ಮಾಡಿ ಮಾರುಕಟ್ಟೆ ಹುಡುಕೋದಕ್ಕಿಂತ ಮೊದಲೇ ನಮ್ಮ ಗ್ರಾಹಕರು ಯಾರು ಅಂತ ನಾವು ಕಂಡುಕೊಳ್ಬೇಕು. ಅಂದರೆ ಒಂದು ಉತ್ಪನ್ನಗಳನ್ನು ಉತ್ಪಾದನೆ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಗ್ರಾಹಕರು ಯಾರು, ನಮ್ಮ ಮಾರುಕಟ್ಟೆ ಯಾವುದು, ನಾವು ಅದನ್ನು ಕಂಡುಕೊಂಡಾಗ ನಮಗೆ ಮಾರುಕಟ್ಟೆ ತುಂಬಾ ಸುಲಭ ಆಗುತ್ತೆ. ಇನ್ನೊಂದು ಏನು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಹಾಗೆ ನಾವು ಹೇಗೆ ಬೆಳೆದಿರ್ತೀವಿ ಹಾಗೆ ಮಾರಾಟ ಮಾಡೋದಕ್ಕಿಂತ ಸ್ವಲ್ಪ ಎಷ್ಟಾಗುತ್ತೋ ಅಂದರೆ ಮೌಲ್ಯವರ್ಧನೆ ಅಂತ ಬಂದಾಗ ಅದು ತುಂಬಾ ಬೇರೆ ಬೇರೆ ಸ್ಟೇಜಸ್ಸಲ್ಲಿ ಮೌಲ್ಯವರ್ಧನೆ ಮಾಡಬೇಕಾಗುತ್ತೆ. ಬಟ್ ರೈತರ ಹಂತದಲ್ಲಿ ನಾನು ಹೇಳಿದೆ ರಾಗಿಯನ್ನು ಒಂದು ಕೆ ಜಿ ಬ್ಯಾಗ್ ಮಾಡಿ ಮಾರೋದ್ರಿಂದ ಅದು ಒಂದು ಮೌಲ್ಯವರ್ಧನೆ, ಅಥವಾ ಅದನ್ನು ಹಿಟ್ಟಾಗಿ ಮಾಡಿ ಮಾರೋದು ಅದು ಒಂದು ಮೌಲ್ಯವರ್ಧನೆ, ಅದರಿಂದ ಬೇರೆ ಒಂದು ಬೇಕರಿ ಪ್ರಾಡಕ್ಟ್ಸನ್ನು ಮಾಡೋದು ಅದು ಒಂದು ಮೌಲ್ಯವರ್ಧನೆ. ಅಂದರೆ ರೈತರ ಒಂದು ಹಂತದಲ್ಲಿ ಎಷ್ಟು ಮೌಲ್ಯವರ್ಧನೆ ಮಾಡೋಕ್ಕಾಗುತ್ತೋ ಅಷ್ಟು ಮೌಲ್ಯವರ್ಧನೆ ಮಾಡಿಬಿಟ್ಟು ಮಾರುಕಟ್ಟೆಗೆ ತಲುಪಿಸ್ಬೇಕು. ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದಾಗ ಒಂದು ಒಳ್ಳೆ ಬೆಲೆಗಳನ್ನು ರೈತರು ಕಂಡುಕೊಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಶಿಲ್ಪಾ ಅವರು ಈ ಮಾರುಕಟ್ಟೆ ಅಂದರೆ ಏನು, ಯಾವ ರೀತಿ ಒಂದು ದಲ್ಲಾಳಿಗಳನ್ನು ತಪ್ಪಿಸಿ ಈ ನಾವು ಮಾರುಕಟ್ಟೆಯನ್ನು ಕ್ಯಾಚ್ ಮಾಡಿದ್ರೆ ಒಂದು ಉತ್ತಮವಾದ ಲಾಭವನ್ನು ತೆಗೆದುಕೊಳ್ಬೋದು, ಅಂದರೆ ಇರುವಂತಹ ಲಾಭವನ್ನು ಉಳಿಸ್ಕೊಳ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.